ಲೆಕ್ಕಾಚಾರದ ಆಧಾರದಲ್ಲಿ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಡೋಸ್ 45 ರಿಂದ ಮೇಲಿನವರು ತಕೊಳ್ಳಬೇಕು ಅಂತ ಹೇಳಿದಾಗ ಅದರಲ್ಲಿ ತುಂಬಾ ತಕೊಳ್ಳದೆ ಕಡಿಮೆ ಪರ್ಸೆಂಟೇಜ್ ಆದಾಗ ಸಾಧಾರಣ ಸೆಕೆಂಡ್ ವೇವ್ ಡೋಸ್ ಕೂಡ ಅದೇ ಇದು ಸೆಕೆಂಡ್ ಸ್ಟೇಜ್ ಅಲ್ಲಿ 18 ರಿಂದ 45 ಕೂಡ ಅದೇ ರೀತಿಯಲ್ಲಿ ಆಗಬಹುದು ಅಂತ ಹೇಳುವಂತ ಆ ಒಂದು ಆಶಾ ಭಾವನೆಯಿಂದ ಆ ಕೆಲಸ ಮಾಡಲಾಗಿದೆ ಅದಕ್ಕಿಂತ ಹೆಚ್ಚು ನಾವು ಏನು ಎಕ್ಸ್‌ಪ್ಲನೇಷನ್ ಕೊಡುವಂತದ್ದಿಲ್ಲ ಯಾರು ಒಬ್ಬರು ಮಾತ್ರ ನಾನು ಮುಗಿಸ್ಬಿಡ್ಲಾ ಸರ್ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್ ಯಾವುದೇ ನಮ್ಮ ಪ್ಲಾನ್ ಆಫ್ ಆಕ್ಷನ್ ಅಲ್ಲಿ ಇಷ್ಟ ತನಕ ಅದರಲ್ಲಿ ರಾಜಕೀಯ ಲಾಭಕ್ಕೋಸ್ಕರ ಅಥವಾ ಬೇರೆ ಯಾವುದೇ ಒಂದು ಬೆನಿಫಿಟ್ ಗೋಸ್ಕರ ಮಾಡಿದ್ದಿಲ್ಲ ಸಿನ್ಸಿಯರ್ ಆನೆಸ್ಟ್ ಆಗಿ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮುಂದುವರಿಸಿಕೊಂಡು ಹೋಗಿದೀವಿ ಅಲ್ಲಿ ಇಲ್ಲಿ ಅಲ್ಪ ಸ್ವಲ್ಪ ಇದು ಮ್ಯಾನುಫ್ಯಾಕ್ಚರ್ ಆಗಬೇಕಲ್ಲ ಸರ್ ಪ್ರೊಡಕ್ಷನ್ ಆಗಬೇಕಲ್ಲ ಸರ್ ಪ್ರೊಡಕ್ಷನ್ ಆಗದೆ ನಾವು ನಮ್ಮ ಇಷ್ಟು ಪ್ರೊಡಕ್ಷನ್ ಆಗ್ತದೆ ಅಂತ ಹೇಳಿ ನಾವು ಒಂದು ಪ್ರಾಜೆಕ್ಟ್ ಪ್ರೊಡಕ್ಷನ್ ಪ್ರೊಜೆಕ್ಷನ್ ಇರ್ತದೆ ಅಷ್ಟು ಪ್ರೊಜೆಕ್ಷನ್ ಆಗಲಿಲ್ಲ ಸಾಕಷ್ಟು API ಗಳು ಬೇರೆ ಬೇರೆ ಕಂಟ್ರಿಗಳಿಂದ ನಮಗೆ ಬರಲಿಲ್ಲ ಅಂತ ಆದಾಗ ಸರ್ ಪ್ರಾಕ್ಟಿಕಲಿ ಸರ್ಟನ್ ಥಿಂಗ್ಸ್ ವಿಚ್ ಆರ್ ಬಿಯಾಂಡ್ ಅವರ್ ಕಂಟ್ರೋಲ್ ಕ್ಯಾನ್ ವಿ ಮ್ಯಾನೇಜ್ ಇಟ್ ನಾ ಅಲ್ಲ ಖಂಡಿತ ಖಂಡಿತ ನೋಡಿ ನಾನು ನಾನು ಇದನ್ನು ಆರ್ಗ್ಯುಮೆಂಟ್ಗಾಗಿ ನಿಮ್ಮಲ್ಲಿ ಆರ್ಗ್ಯುಮೆಂಟ್ ಮಾಡ್ತಾ ಇಲ್ಲ ವಿತ್ ಗುಡ್ ಇಂಟೆನ್ಷನ್ ವಿತ್ ಗುಡ್ ಇಂಟೆನ್ಷನ್ ಆದಷ್ಟು ಶೀಘ್ರ ದೇಶದ ಎಲ್ರಿಗೂ ಲಸಿಕೆ ಲಭ್ಯ ಆಗಬೇಕು ಅಂತ ಹೇಳೋದಕ್ಕೆ ಬೇಕಾಗಿ ಒಂದು ನಿಮಿಷ ಸರ್ ನಾನು ನಿಮ್ಮಲ್ಲಿ ಕೇಳುವಂಥದ್ದು ಕೋರ್ಟ್ ನಮಗೆ ಈಗ ನಾಳೆ ಹೇಳ್ತದೆ ನೀವು ಇಷ್ಟು ಕೊಟೆ ಕೊಡಬೇಕು ಅಂತ ಹೇಳಿ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಆಗಲಿಲ್ಲ ನಾವೇನು ನಾವು ನಮ್ಮಷ್ಟಕ್ಕೆ ನೇಣು ಹಾಕೊಳ್ಳಿಕ್ಕಾಗುತ್ತಾ ಇದನ್ನು ಕೂಡ ನೀವೆಲ್ಲ ಆಲೋಚನೆ ಮಾಡಬೇಕು ಅಂತ ನಾನು ಹೇಳಿದೆ ನೋಡಿ ನೋಡಿ ಇದು ಇದೊಂದು ಬಾರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು ಇದಕ್ಕೆ ಸಹಕಾರಿ ಆಗುವಂಥ ಪ್ರಶ್ನೆ ನೀವು ಹೇಳುವಂಥದ್ದು ಸರ್ ಗ್ಲೋಬಲ್ ಟೆಂಡರ್ಗಳಿಗೆ ನಾವೇನು ಅದರಿಂದ ದೂರ ಹೋಗಬೇಕು ಅಂತ ಹೇಳ್ತಾ ಇಲ್ಲ ಸರ್ ಈಗ ಸೆರಮ್ ಇನ್ಸ್ಟಿಟ್ಯೂಟ್ ನಮ್ಮ ಟೆಕ್ನಾಲಜಿ ಅಲ್ಲ ಇದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಟೆಕ್ನಾಲಜಿ ಭಾರತ್ ಬಯೋಟೆಕ್ ಟೆಕ್ನಾಲಜಿ ಮಾತ್ರ ಇಂಡಿಯಾ ಟೆಕ್ನಾಲಜಿ ನಾವು ಯಾವತ್ತೂ ಹೊರ ಟೆಕ್ನಾಲಜಿಗಳನ್ನು ತಗೊಳ್ಬೇಡಿ ಅಂತ ಹೇಳ್ತಾ ಇಲ್ಲ ಹೊರ ಟೆಂಡರ್ಗಳನ್ನು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಆದರೆ ವ್ಯಾಕ್ಸಿನೇಷನ್ನ ಗುಣಮಟ್ಟ ಮತ್ತೊಂದನ್ನು ಅಧ್ಯಯನ ಮಾಡಿದ ಮೇಲೆಯೇ ಅದನ್ನು ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮೆಡಿಸಿನ್ಸ್ ಇದೆ ತುಂಬ ಮೆಡಿಸಿನ್ಸು ಈ ಮೆಡಿಸಿನ್ಸನ್ನು ಇಂಪೋರ್ಟ್ ಮಾಡುವಂಥದ್ದಕ್ಕೆ ಈಗಾಗಲೇ ನಮ್ಮ ಉಜ್ಬೆಕಿಸ್ತಾನದಿಂದ ಕರ್ನಾಟಕದವರು ಸುಮಾರು 5 ಕೋಟಿ ನಿಮ್ಮ ರೆಮಿಡಿಸಿವರ್ ಇಂಪೋರ್ಟ್ ಮಾಡಬೇಕು ಅಂತ ಕೇಳಿದ್ದಾರೆ ನಾವು ಇದನ್ನು ನಿನ್ನೆ ಮೊನ್ನೆ ಕಮಿಟಿಯ ಮುಂದೆ ಇಟ್ಟಿದ್ದೀವಿ 5 ಲಕ್ಷ 5 ಕೋಟಿ ಸರಿ 5 ಲಕ್ಷ 5 ಲಕ್ಷ ಸರಿ 5 ಲಕ್ಷ ಲಸಿಕೆಗಳನ್ನು ರೆಮಿಡಿಸಿವರನ್ನು ಕೇಳಿದ್ದಾರೆ ಉಜ್ಬೆಕಿಸ್ತಾನದಿಂದ ನಾನು ಇದನ್ನು ನಮ್ಮ ಕಮಿಟಿ ಮುಂದೆ ಇಟ್ಟಿದ್ದೀನಿ ಡ್ರಗ್ ಕಂಟ್ರೋಲರ್ ಹೇಳ್ತಾ ಇದ್ದಾರೆ ಇದನ್ನು ಅದರ ಕ್ವಾಲಿಟಿಯನ್ನು ನಾವು ನೋಡಿದ ಮೇಲೆಯೇ ಮಾಡಬೇಕಾಗುತ್ತೆ ಅದರ ಸೈಟನ್ನು ನೋಡಿದ ಮೇಲೆಯೇ ಮಾಡಬೇಕಾಗುತ್ತೆ ಅಂತ ಹೇಳುವಂಥದ್ದನ್ನು ಹೇಳಿದರು ದೆರ್ ಆರ್ ಸರ್ಟನ್ ಪ್ರೊಸೀಜರ್ಸ್ ಆ ಪ್ರೊಸೀಜರನ್ನು ಫಾಲೋ ಮಾಡದೆ ಏಕಾಏಕಿ ನಾವು ಏನಾದರೂ ಮಾಡೋಕ್ಕಾಗಲ್ಲ ಇದು ಕೂಡ ಹಾಗೆ ಗ್ಲೋಬಲ್ ಟೆಂಡರ್ನ ಬಗ್ಗೆ ಕೂಡ ಈಗಾಗಲೇ ಅಧ್ಯಯನಗಳು ಡಿಸ್ಕಷನ್ಗಳು ನಡೀತಾ ಇದ್ದಾವೆ ಇದಕ್ಕೆ ICMR ಮತ್ತು ಬಾಕಿಯ ಇನ್ಸ್ಟಿಟ್ಯೂಷನ್ಗಳು ಕೂಡ ಸಹಮತ ವ್ಯಕ್ತಪಡಿಸಬೇಕು ಇದು ಖಂಡಿತವಾಗಿ ಅವಶ್ಯಕತೆ ಇದ್ದರೆ ಖಂಡಿತವಾಗಿ ಪ್ರಧಾನಿಯವರು ಮಾಡ್ತಾರೆ ಸರ್ ಮಹಾರಾಷ್ಟ್ರ ಮತ್ತು ಇನ್ನೊಂದು ನಾವೀಗ ಅದನ್ನ ಇಲ್ಲಿ ಇಲ್ಲಿ ಕನ್ಫ್ಯೂಷನ್ ಮಾಡಲ್ಲ ಸರ್ ನಾನು ನಿಲ್ಲಿ ನಾನು ಕರ್ನಾಟಕ ಮಹಾರಾಷ್ಟ್ರ ಮತ್ತು ಇತ್ಯಾದಿ ರಾಜ್ಯಗಳು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಕಾಂಪೀಟ್ ಮಾಡಿದ್ರೆ ಮತ್ತೆ ಯೂನಿಯನ್ ಗವರ್ಮೆಂಟ್ ಅಂತ ನೀವು ಹೇಳಿದ ನಾನು ಇಂತಹ ಸಂದರ್ಭದಲ್ಲಿ ಕನ್ಫ್ಯೂಷನ್ ಒಂದು ನಿಮಿಷ ಕೇಳಿ ಸರ್ ನೀವು ಓಕೆ ಸರ್ ನಾನು ಕೇಂದ್ರ ಸರ್ಕಾರ ನಿಲ್ಲಿ ಸರ್ ಅವರಿಗೆ ಉತ್ತರ ಕೊಟ್ಕೊಳ್ತೇನೆ ಸರ್ ನೋಡಿ ನೋಡಿ ನಾನು ಹೇಳುವಂಥದ್ದು ಪೇಟೆಂಟ್ ಆ್ಯಕ್ಟ್ನ ಪ್ರಕಾರ ಈ
ಆ ಪ್ಯಾಟೆಂಟ್ ಆಕ್ಟ್ ಪ್ರಕಾರ ಯಾವುದೇ ರಾಜ್ಯ ಸರ್ಕಾರಗಳು ಇಮಿಡಿಯೇಟ್ ಹಂಗೆ ಹಂಗೆ ಮಾಡುವಂಗಿಲ್ಲ. ಈಗ ಎರಡು ರಾಜ್ಯಗಳು ತಮಿಳುನಾಡು ಮತ್ತು ಮಹಾರಾಷ್ಟ್ರ ನೀವು ಹೇಳಿದ ರೀತಿಯಲ್ಲಿ ಅವರು ಇದನ್ನು ಅಲ್ಲ ಕರ್ನಾಟಕ ಮಾಡಿಲ್ಲ, ಕರ್ನಾಟಕ ರಿಕ್ವೆಸ್ಟ್ ಮಾಡಿದೆ ಅಷ್ಟೇ. ಕರ್ನಾಟಕ ಹ್ಯಾಸ್ ನಾಟ್ ಫ್ಲೋಟೆಡ್ ಟೆಂಡರ್ಸ್ ಅಂಡ್ ಆಲ್ ದಟ್. ನನಗೆ ಲೆಟರ್ ಕೊಟ್ಟಿದ್ದಾರೆ, ನಾನೇ ಐ ಹ್ಯಾವ್ ಪ್ಲೇಸ್ಡ್ ದಟ್ ಲೆಟರ್ ಬಿಫೋರ್ ದಿ ಕಮಿಟಿ. ದಿಸ್ ಇಸ್ ಅನ್ನರ್ ಬಟ್ ಈಗಾಗಲೇ ಮಹಾರಾಷ್ಟ್ರ ಮತ್ತು ತಮಿಳುನಾಡುಗಳು ಒಂದಷ್ಟು ಒಂದು ಹೆಜ್ಜೆ ಮುಂದೆ ಹೋಗಿದೆ. ಆದರೆ ಇದರ ಸಾಧಕ ಬಾಧಕಗಳ ಬಗ್ಗೆ ಈಗ ನಾವು ಒಂದು ಕಾನ್ಫ್ಲಿಕ್ಟ್ ಆಫ್ ಒಪಿನಿಯನ್ ಮಾಡಿಕೊಂಡ್ರೆ ಆಟೋಮೆಟಿಕಲಿ ಅಲ್ಲಿ ರೂಲ್ಡ್ ಪಾರ್ಟೀಸ್ ಬೇರೆ ಇದೆ. ಸೊ ಇಟ್ ವಿಲ್ ಕ್ರಿಯೇಟ್ ಎ ಪೊಲಿಟಿಕಲ್ ಕನ್ಫ್ಯೂಷನ್. ಆದ ಕಾರಣ ಇದನ್ನು ಲೈಟ್ ಆಗಿ ತಗೊಂಡು ಕಾನೂನಿನ ಪ್ರಕಾರ ಎಲ್ಲವನ್ನು ನೋಡಬೇಕು ಅಂತ ಮಾಡಿದ್ದೇವೆ ಹೊರತು ಯಾರ ಜೊತೆ ಕೂಡ ಬೇರೆಯವರು ಮಾಡ್ತಾರೆ ಪೊಲಿಟಿಕ್ಸ್ ಅಂತೇಳಿ ನಾವೇನು ಇದರಲ್ಲಿ ಪೊಲಿಟಿಕ್ಸ್ ಮಾಡಲಿಕ್ಕೆ ಬಿಲ್ಕುಲ್ ಸುಧಾರಾಮ್ ಇಷ್ಟ ಇಲ್ಲ, ನಾವು ಮಾಡೋದು ಇಲ್ಲ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.